ಎಷ್ಟೊತ್ತಾಗಿದೆ? ಗೋಪಿ, ಏ ಗೋಪಿ, ಸೂರ್ಯ ಹುಟ್ಟಿ 4 ಗಂಟೆ ಆಗೈತೆ, ಇನ್ನು ಎಮ್ಮೆ ತರ ಮನ್ಗಿದ್ಯಲ್ಲೋ, ಅಸಹ್ಯ ಅಸಹ್ಯ ನನ್ನ ಮಗ ಅಂತ ಹೇಳ್ಕೊಳಕ್ಕೆ. ಸೂರ್ಯ 6 ಗಂಟೆಗೆ ಮುಳುಗ್ತಾನೆ, ನಾನು 6 ಗಂಟೆಗೆ ಮಲ್ಕೊಂಡ್ಲ? ಸುಮ್ನಿರಪ್ಪ ಸುಮ್ನೆ, ಏನೇನೋ ಕಂಪೇರ್ ಮಾಡ್ಬೇಡ. ಕೌಂಟರ್ ಕೊಡಕ್ ಶುರು ಮಾಡ್ಬಿಟ್ಯಾ, ಬರೀ ನಿದ್ದೆ ಊಟ ಮೊಬೈಲು ಇಷ್ಟೇ ಆಯ್ತು, ಮೊಬೈಲ್ ತಿಕ್ಲು. ಅಪ್ಪ, ಅದೇ ಮೊಬೈಲ್ ಯೂಸ್ ಮಾಡ್ಕೊಂಡು ರೀಲ್ಸ್ ಟಿಕ್ ಟಾಕ್ ಮಾಡ್ಕೊಂಡು ಎಷ್ಟ್ ಜನ ದುಡ್ಡು ದುಡಿತಿದಾರ ಗೊತ್ತಾ? ಅವ್ರು ದುಡಿತಾರೋ, ಆದ್ರೆ ನೀನು ಸೋಂಬೇರಿ ತರ ಇದೆಯಲ್ಲ. ಅಪ್ಪ, ಸೋಂಬೇರಿತನ ಅನ್ನೋದು ಆಧ್ಯಾತ್ಮ ಇದ್ದಂಗೆ, ಅದೆಲ್ಲ ನಿಂಗೆ ಗೊತ್ತಲ್ಲ ಬಿಡು. ತೆಗೆದು ಮಕ್ಕಳಿದ್ದೀರಿ ನೋಡು. ಏನಿವತ್ತು ಹೊಸ ತರ ಬೈತಾ ಇದ್ಯಾ? ಪಕ್ಕದ ಮನೆ ಸುರೇಶ, ನಿನ್ ಫ್ರೆಂಡ್ ರಮೇಶಿನ ಮಗ ಏನ್ ಮಾಡ್ತಾವ್ರೆ, ಎಷ್ಟ್ ದುಡಿತಾವ್ರೆ ಅಂತ ಏನು ಹೇಳ್ತಾ ಇಲ್ಲ? ಹೇಳ್ತೀನಿ ಕಣ. ವಿರಾಟ್ ಕೊಹ್ಲಿ ನಿನ್ ಏಜ್ ಅಲ್ಲಿ ಸೆಂಚುರಿ ಮೇಲೆ ಸೆಂಚುರಿ ಹೊಡಿತಿದ್ದ, ಆದ್ರೆ ನೀನು ಇಟ್ಕು ಇಲ್ಲ ಸೊಪ್ಪು ಇಲ್ದ ಇರೋ ಡೈಲಾಗು. ಏನಂದೆ ಡ್ಯಾಡಿ? ಏನಿಲ್ಲಪ್ಪ. ನಿನಗಿಂತ ಚಿಕ್ಕ ಏಜ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ಭಾರತ ರತ್ನ ತಗೊಂಡಿದ್ದಾರೆ, ನೀನು ಇದ್ಯಾ ಪಕ್ಕದ ಮನೆ ರತ್ನಮ್ಮನ ಹತ್ರ ಹೋಗಿ ಒಂದ್ ಕಪ್ ಸಕ್ಕರೆ ಕೊಡಿ ಹಾಲ್ ಕೊಡಿ ಅಂತ ಕೇಳ್ತಿರ್ತೀಯ. ನೀನ್ ಎಷ್ಟ್ರಿ ಅಲ್ಲ, ನನಗ್ ಗೊತ್ತಿಲ್ವಾ? ರೇ, ನೀವ್ ಯಾವಾಗ ರತ್ನಮ್ಮನ್ ಮನೆಗೆ ಹೋಗಿದ್ರಿ? ಏನ್ ವಿಷಯ? ಇದೊಳ್ಳೆ, ಅವನೇನ ಡೈಲಾಗೆ ಪ್ರಾಸ ಬೇಕು ಅಂತಂದ್ರೆ ನೀನೊಬ್ಳು ಹೋಗಿ ಒಳಗಡೆ ಅಡಿಗೆ ಮಾಡೋಗೆ. ನಿನ್ನ ವಯಸ್ಸಲ್ಲಿ ಸುಧಾಮೂರ್ತಿ ಅವರು ಇನ್ಫೋಸಿಸ್ ಕಂಪನಿ ನಡೆಸ್ತಾ ಇದ್ರು, ಲಕ್ಷಾಂತರ ಜನಕ್ಕೆ ಕೆಲಸ ಕೊಟ್ರು. ನೀನೇನು ಕೊಟ್ಟಿದ್ಯಾ? 2 ವಿಸಲ್ ಕೂಗಿದ್ಮೇಲೆ 3ನೇ ವಿಸಲ್ ಆದ್ಮೇಲೆ ಆಪ್ ಮಾಡು ಅಂತ್ಯ. ಹೋಗೆ ಸುಮ್ನೆ, ಅಪ್ಪ ಮಗ ಏನಾದ್ರೂ ಮಾಡ್ಕೊಂಡು ಹಾಳಾಗೋಗ್ರಿ. ಗೋಪಿ, ಹಿಂಗೆ ಮನ್ಗಿರ್ತೀಯ, ಲೈಫ್ ಅಲ್ಲಿ ಏನಾದ್ರೂ ದಬ್ಬಾಕ್ತಿಯಾ? ಏ ಬೇವರ್ಸಿ. ಅಪ್ಪ, ನೀನ್ ಹಿಂಗೆ ಬೈತಾ ಇದ್ರೆ ನಾನ್ ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಮದ್ಲೋಗು. ಏನಪ್ಪ, ನಿಂಗೆ ಸ್ವಲ್ಪನೂ ಎಮೋಷನ್ಸ್ ಇಲ್ವಾ? ಪವರ್ಫುಲ್ ಪೀಪಲ್ ಕಮ್ ಫ್ರಮ್ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್. ನಾನೇನಾದ್ರೂ ಸಾಧನೆ ಮಾಡೇ ಮಾಡ್ತೀನಿ, ಅಲ್ಲಿವರೆಗೂ ನಿಮ್ ಮನೆಗೆ ಬರಲ್ಲ. ಗುಡ್ ಬೈ. ಲೇ, ಹೋಗಿ ಕನ್ನಡಿಯಲ್ಲಿ ನಿನ್ನ ಮುಖ ನೋಡ್ಕೋ. ನಿನ್ನ ಸಾಧನೆ ಹೇಗಿದೆ ಅಂದ್ರೆ, ಟಿಕ್ ಟಾಕ್ ಮಾಡೋರೆಲ್ಲ ವೀಕೆಂಡ್ ವಿತ್ ರಮೇಶ್ ಹೋಗ್ತೀನಿ ನಂಗೆ ಆಯ್ತು. ಅಮ್ಮ, ರಾತ್ರಿ ಕೋಳಿ ಸಾರು ಮುದ್ದೆ ಮಾಡು, ಹೋಗ್ಬಿಟ್ಟು ಬರ್ತೀನಿ. ಥೂ ನಿನ್ ಜನ್ಮಕ್ಕೆ, ಈ ಗತ್ತಿಗೆ ಕಮ್ಮಿ ಇಲ್ಲ. ಅಪ್ಪ, ನನ್ನ ಚಪ್ಪಲಿ ಸೈಜ್ 10 ಇರ್ಬೋದು, ಆದ್ರೆ ನನ್ನ ಗತ್ತಿನ ಸೈಜ್ ಅಳಿಯಕ್ಕ ಅಲ್ಲ. ಬಾಯ್. ಏನನ್ನ ಮಗ ಬದಲಾಗಲ್ಲಪ್ಪ. ಅಂಕಲ್, ಅಂಕಲ್, ನಾನು ಸ್ವಾತಿ ಚೈಲ್ಡ್ಹುಡ್ ಫ್ರೆಂಡ್ಸು, ಇಷ್ಟು ದಿನ ಜೊತೆಲೇ ಇದ್ವಿ, ಇನ್ಮೇಲೂ ಜೊತೇಲಿ ಇರಬೇಕು ಅನ್ಕೊಂತ ಇದ್ವಿ. ನಿಮ್ಮ ಎನ್ ಓ ಸಿ ಬೇಕು ಅಂದ್ರೆ ನನ್ನ ಮಗಳನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಿದ್ಯಾ? ಯಾಕೆ ಆಗ್ಬಾರ್ದ ಅಂಕಲ್? ನಾನೇನು ಗಂಡ್ಸಲ್ವಾ, ನನ್ಗೇನ್ ಕಲರ್ ಇಲ್ವಾ, ಕಡಕಾಗಿಲ್ವಾ, ಅಂದ ಇಲ್ವಾ, ಚಂದ ಇಲ್ವಾ, ರೊಮ್ಯಾಂಟಿಕ್ ಹೀರೋ ತರ ಕಾಣಿಸಲ್ವಾ? ಕೈ ಕಾಲು ಗಟ್ಟಿ ಮುಟ್ಟಾಗಿದ್ದು ನೋಡಕ್ ಚೆನ್ನಾಗಿದ್ದು ಮಾತ್ರಕ್ಕೆ ಗಂಡ್ಸಾಗಲ್ಲ. ಮತ್ತಿನ್ನೇನಿರ್ಬೇಕು? ಹುಡುಗಿ ಸಾಕೋ, ತಾಕತ್ತಿರ್ಬೇಕು. ನಿನ್ನ ನೋಡಿದ್ರೆ ಅಪ್ಪನ ದುಡ್ಡಲ್ಲೇ ಬದುಕ್ತಾ ಇದೆಯಾ? ನಿನ್ನಂತವನಿಗೆ ನನ್ನ ಮಗಳನ್ನ ಕೊಡ್ಬೇಕಾ? ಅಂದ್ರೆ ನನ್ನ ವೇಸ್ಟ್ ಪೇಪರ್ ಅಂತ ಇದ್ದೀರಾ? ನೌ, ವೇಸ್ಟ್ ಪೇಪರ್ ಆದ್ರೆ ವರ್ಷಕ್ಕಾದ್ರೂ ಯೂಸ್ ಆಗತ್ತೆ, ನೀನು ಅದು ಕೂಲ ಹಾಕಿಲ್ಲ. ನೀನು ಮನೇಲಿರೋ ತೊಲೆ ತರ ಇದೆಯಾ? ವೇಸ್ಟ್ ಬಾಡಿ, ದೇಹಕ್ಕೂ ಬಾರ ಭೂಮಿಗೂ ಬಾರ ನೀನು. ಅಂಕಲ್, ಏನ್ ಕಿಂಡಲ್ ಮಾಡ್ತಾ ಇದ್ದೀರಾ? ನಾನು ಎಲನ್ ಮಾಸ್ಕ್ ಅಂಬಾನಿ ಕಾಂಪಿಟೇಷನ್ ಕೊಡ್ಬೇಕು ಅನ್ಕೊಂಡಿದೀನಿ. ಕನ್ಸಲ್ಲ ಅಪ್ಪ, ಅವನಿಗೇನು ಅನ್ಬೇಡಿ ಅಪ್ಪ, ನನ್ ಬೇಬಿ ಅವನು, ಅವನಿಗೇನಾದ್ರು ಅಂದ್ರೆ ನನಗ್ ನೋವಾಗತ್ತೆ. ಮಗಳೇ, ಇವನನ್ ನಂಬ್ಕಂಡ್ರೆ ನೀನೇ ಇವನನ್ ಸಾಕ್ಬೇಕಾಗತ್ತೆ. ಹೋಗಿ ಹೋಗಿ ಎಂತ ಮುಟ್ಟಳಂಗ್ ಬಿದ್ದಿದ್ಯಮ್ಮ, ನನ್ನ ಮಗಳಾಗಿ ನಿನಗ್ ಟೇಸ್ಟೇ ಇಲ್ವೇನಮ್ಮ? ವೇಸ್ಟ್. ಸ್ವೀಟ್ ಟೇಸ್ಟ್ ಅಂತ ನೋಡ್ತಾ ಇದ್ರೆ ಬಿಪಿ ಶುಗರ್ ಬಂದ್ಬಿಡುತ್ತೆ ಅಪ್ಪ. ರುಚಿ ಕಡಿಮೆ ಇರೋ ತಿಂದ್ರೇನೆ ಅಲ್ವಾ ಆರೋಗ್ಯ ಚೆನ್ನಾಗಿರೋದು. ನನ್ ಬೇಬಿ ಅವನು, ಅವನಿಗ್ ಬೈತ್ರೆ ನನ್ ನೋವಾಗತ್ತೆ. ನೋಡಮ್ಮ, ಇನ್ನೊಂದ್ ಸಲ ಬೇಬಿ ಗೀಬಿ ಅಂದ್ರೆ ನನಗ್ ಮೈಯೆಲ್ಲ ಉರಿದು ಬಿಡುತ್ತೆ. ಯಾವ ಆಂಗಲ್ ಇಂದ ಇವನು ಬೇಬಿ ತರ ಕಾಣ್ತಾನಮ್ಮ? ಅಪ್ಪ ಪ್ಲೀಸ್, ನನ್ ಫ್ಯೂಚರ್ ಬ್ರ್ಯಾಂಡ್ ಬಗ್ಗೆ ನೀವೀಗೆಲ್ಲ ಮಾತಾಡ್ಬೇಡಿ ಅಪ್ಪ. ಮಗಳೇ, ಇವತ್ತಿನ ಕಾಲದ ಹುಡುಗಿರು ಹಾಕೋ ಬಟ್ಟೆನ 100 ಸಲ ಯೋಚನೆ ಮಾಡ್ತಾರೆ. ಅಂತದ್ರಲ್ಲಿ ನಿನ್ ಲೈಫ್ ಪಾರ್ಟ್ನರ್ ಹೇಗಿರ್ಬೇಕಮ್ಮ? ನೀನ್ ನೋಡಿದ್ರೆ ವ್ಯಾಲಿಡಿಟಿ ಇಲ್ದಿರೋ ಡೂಪ್ಲಿಕೇಟ್ ಪೀಸ್ ನ ಜೊತೆ ಮಡಿಕೊಂಡಿದ್ಯಾ. ಅಪ್ಪ, ನನ್ ಮುದ್ದು ಅವನು, ಅವನ್ಗೆ ನೀವು ಡೂಪ್ಲಿಕೇಟ್ ಪೀಸ್ ಅಂದ್ರೆ ಎಲ್ಲ ನಾನ್ ಸುಮ್ನೆ ಇರಲ್ಲ. ಇಲ್ಲ ಮಗಳೇ, ನಮ್ ಮನೆ ಅಳಿ ಆಗೋನು ನಮ್ ಮನೆ ಬೆಳಗ್ಬೇಕೆ ಹೊರತು ಮನೆ ತೊಳೆಯೋನಾಗ್ಬಾರ್ದು. ಅಂದ್ರೆ ನನಗೆ ನಿಮ್ ಮಗಳನ್ನ ಸಾಕೋ ಯೋಗ್ಯತೆ ಇಲ್ಲ ಅಂತ ಹೇಳ್ತಾ ಇದ್ದೀರಾ? ಯೋ, ನಾನು ನಿನಗೆ ಒಂದು ಚಾಲೆಂಜ್ ಮಾಡ್ತೀನಿ.
ಆ ಚಾಲೆಂಜ್ ಅಲ್ಲಿ ನೀನ್ ಗೆದ್ರೆ ನನ್ನ ಮಗಳ ಕೊಟ್ಟಿನಿ ಮದುವೆ ಮಾಡ್ತೀನಿ. ಏನ ಚಾಲೆಂಜ್? ನನ್ನ ಮಗಳನ್ ಸಾಕೋದಿರ್ಲಿ, ನಿನ್ನ ನೀನ್ ಸಾಕೋಣ. ಏನು ಕಾಮಿಡಿ ಮಾಡ್ತಾ ಇದ್ದೀರಾ ಅಥವಾ ಈ ಗೋಪಾಲ್ ಹಂಗೆ ಅವಮಾನ ಮಾಡ್ತಾ ಇದ್ದೀರಾ? ನನ್ನ ಅಳಿಯ ಡಾಕ್ಟರ್ ಇಂಜಿನಿಯರ್ ಆಗಬೇಕಾಗಿಲ್ಲ. ನನ್ನ ಮಗಳು ನಿನ್ನ ಲವ್ ಮಾಡಿ ತಪ್ಪಿಗೆ ಬರೀ 5,000 ದುಡಿದು ನನ್ನ ಮುಂದೆ ನಿಂತ್ಕೊಳ್ಳಂಗಾಗು. ಬೇಬಿ, ನಿಮ್ಮ ಅಪ್ಪ ಜುಜ್ಬಿ 5,000 ರೂಪಾಯಿ ದುಡಿಯ ಕೇಳ್ತಾವ್ರೆ ನನ್ಗೆ. ಯೋ, ಯಾವ ಕೆಲಸ ಆದ್ರೂ ಸರಿ 5,000 ಸಂಪಾದನೆ ಮಾಡ್ಕೊಂಡ್ ಬಾ, ಅಲ್ಲಿವರೆಗೂ ನಮ್ಮನೆ ಕಡೆ ತಲೆ ಹಾಕ್ಬೇಡ. ಆಯ್ತಪ್ಪ, ನೀವ್ ಹೇಳ್ದಾಗೆ ಆಗ್ಲಿ, ನನ್ ಬೇಬಿ ಅವನ್ಗೋಸ್ಕರ ಅಲ್ಲ ಅಂದ್ರು ನನ್ಗೋಸ್ಕರ ದುಡಿತಾನೆ. ಏನೋ ಜೋಶ್ ಅಲ್ಲಿ ನಿಮ್ಮ ಅಪ್ಪನ ಹತ್ರ ಚಾಲೆಂಜ್ ಮಾಡ್ಬಿಟ್ಟು ಬಂದ್ಬಿಟ್ಟೆ, ಆದ್ರೆ ಇವಾಗ ಗೊತ್ತಾಗ್ತಾ ಇದೆ ಚಾಲೆಂಜ್ ಮಾಡಿದವರೆಲ್ಲ ಚಾಲೆಂಜಿಂಗ್ ಸ್ಟಾರ್ ಆಗಕ್ಕಲ್ಲ ಅಂತ. ನಿನ್ ಜನ್ಮಕ್ಕೆ ಲವ್ ಮಾಡಿರೋ ಹುಡುಗಿ ಮುಂದೆ ಈ ತರ ಹೇಳಕ್ ನಾಚಿಕೆ ಆಗಲ್ವಾ? ಬೇಬಿ, ನೀನು ಹಿಂಗ್ ಬೈದ್ರೆ ನನ್ನ ಫೀಲಿಂಗ್ಸ್ ಯಾರ ಹತ್ರ ಶೇರ್ ಮಾಡ್ಲಿ? ನೋಡ್ ಮಗ, ನಾನಿವಾಗ ನಿನ್ ಸಹಾಯ ಮಾಡಕ್ಕೆ ನೀನ್ ಬಾಲನು ಅಲ್ಲ, ನಾನ್ ಅಗಸ್ತ್ಯನು ಅಲ್ಲ. ನೀವೆಲ್ಲ ಫ್ರೆಂಡ್ಸಾ? ಬೇಬಿ, ನೀನ್ ಹಿಂಗ್ ಹೇಳಿದ್ರೆ ಹಿಂಗೆ, ನೀನೇ ನನ್ ಸ್ಟ್ರೆಂತ್, ಏನಾದ್ರೂ ಒಂದ್ ಐಡಿಯಾ ಕೊಡು. ಪಾನಿಪುರಿ ಅಂಗಡಿ ಇಟ್ಬಿಡು, ಬೆಂಗಳೂರಲ್ಲಿ ಒಳ್ಳೆ ಬಿಸ್ನೆಸ್. ಆದ್ರೆ ನನ್ಗೆ ಹಿಂದಿ ಬರಲ್ವಲ್ಲ, ಏನ್ ಮಾಡ್ಲಿ? ಅರ್ಥ ಆಯ್ತು ಬಿಡು, ಇನ್ನೇನಾಗತ್ತೆ ನಿನ್ ಕೈಯಲ್ಲಿ? ಮದುವೆ ಆದ್ರೆ ವಂಶನಾದ್ರೂ ಬೆಳೆಸ್ತೀಯೋ ಇಲ್ವೋ? ಹೇಯ್, ಅದ್ರಲ್ ಮಾತ್ರ ಕಾಂಪಿಟೇಷನ್ನೇ ಇಲ್ಲ ನೋಡಿ, ಹೆಂಗ್ ಮಾತಾಡ್ತಾನೆ. ಇದಕ್ಕೆ ಇದಕ್ಕೆ ನಂಗೆ ಉರಿಯೋದು. ನಾಲ್ಕು ಗೋಡೆ ಮಧ್ಯೆ ಗಂಡ್ಸಾದ್ರೆ ಸಾಕಾಗಲ್ಲ, ಹೊರ್ಗಡೆನು ಗಂಡ್ಸು ಅಂತ ಪ್ರೂವ್ ಮಾಡ್ಕೋಬೇಕು. ಎಣ್ಣೆ ಬಿಸ್ನೆಸ್ ಶುರು ಮಾಡು, ಒಳ್ಳೆ ವ್ಯಾಪಾರ ಇದೆ, ಹೊಡೆದ್ರೆ ಜಾಕ್ ಪಾಟೆ. ಅಯ್ಯೋ ಸುಮ್ನಿರಮ್ಮ, ಓಲ್ಡ್ ಮಂಕ್ ರೇಟ್ 20 ರೂಪಾಯಿ ಜಾಸ್ತಿ ಆಗೈತೆ, ಕೋಲಾ ಪೆಪ್ಸಿ ರೇಟ್ ಬೇರೆ ಜಾಸ್ತಿ ಆಗೈತೆ, ಯಾವನ್ ಬರ್ತಾನೆ? ಇದಕ್ಕೆ ಇದಕ್ಕೆ ನನಗೆ ಬಿಪಿ ರೈಸ್ ಆಗೋದು. ಒಳ್ಳೆ ತಿಕ್ಲನ್ ತರ ಮಾತಾಡ್ಬೇಡ. ನೋಡು, ನೀನ್ ಕೋಪ ಮಾಡ್ಕೊಂಡ್ರೆ ನಂಗೆ ಅಳು ಬರುತ್ತೆ. ಸರಿ, ಹೆಣ್ಮಕ್ಳಿಗೆ ಇಷ್ಟ ಆಗೋ ತರ ಏನಾರ ಮಾಡು. ಹೆಣ್ಮಕ್ಳಿಗೆ ಏನ್ ಇಷ್ಟ ಆಗುತ್ತೆ? ಅದೇ ಗಂಡ್ ಮಕ್ಳನ್ ಗೋಳು ಮಿಷಿನ್ ಕಂಡಿಡಬೇಕಷ್ಟೇ. ನೋಡೆ, ಹುಡುಗಿರ್ ಬಗ್ಗೆ ಹೆಂಗ್ ಮಾತಾಡ್ತಾನೆ. ನಿಮ್ ಅಜ್ಜಿ ಹುಡುಗಿರ್ ಬಗ್ಗೆ ಮಾತಾಡಿದ್ರೆ ಕಣ್ ಕಿತ್ತಾಕ್ ಬಿಡ್ತೀನಿ. ಒಂದ್ ಹುಡುಗಿನ್ ಸಾಕೋ ಯೋಗ್ಯತೆ ಇಲ್ಲ ಅಂದ್ರೂ ಹುಡುಗಿರ್ ಬಗ್ಗೆ ಮಾತಾಡ್ತಾನೆ, ಮಾಡೋದಕ್ಕಿಂತ ಮುಂಚೆ ಎಲ್ಲ ಇಲ್ಲ ಹೇಳ್ಬಿಡ್ತಾನೆ. ಥೂ, ನೀ ಜನ್ಮಕ್ಕೆ ನೋಡೋ ನೋಡು, ಒಳ್ಳೆ ಮಂಗನ್ ತರ. ಸರಿ, ಒಂದ್ ಐಡಿಯಾ. ರಾತ್ರಿ ಆದ್ರೆ ಹುಡುಗರಿಗ್ ಬೇಕು 90, ಅದೇ ಆಂಟಿದಿರಿಗ್ ಬೇಕು 90. ನೀನ್ 90 ಬಿಸ್ನೆಸ್ ಶುರು ಮಾಡು, ಆಂಟಿದಿರಿಗೆ ಅದು ಇದು ಡೌ ಕಚ್ಚಿ ಮಾರ್ಬೋದು. ಹಂಗಂತ್ಯಾ? ಲೇಯ್, ಅದಾದ್ರೂ ಮಾರಿ ದುಡ್ಡು ಸಂಪಾದನೆ ಮಾಡಿ ನಿನ್ ಪ್ರೀತಿ ಉಳಿಸ್ಕೊಡ, ಇಲ್ಲ ಅಂದ್ರೆ ನಿನ್ ಪ್ರೀತಿನ ಯಾರಾದ್ರೂ ಪರ್ಚೇಸ್ ಮಾಡ್ಬಿಡ್ತಾರಷ್ಟೇ. ನನ್ ಬೇಬಿನ ಅಷ್ಟು ಸುಲಭವಾಗಿ ನಾನ್ ಮಾರಕ್ ಬಿಡಲ್ಲ. ಏನ್ ಡೌ ಮಾಡ್ತಾನೆ. ಹಾಗಿದ್ರೆ ಬೇಗ ದುಡ್ಡು ಸಂಪಾದನೆ ಮಾಡಿ ನಮ್ಮ ಅಪ್ಪನ ಮುಖದ ಮೇಲೆ ಬಿಸಾಕು, ಅವಾಗ ನೀನ್ ನನ್ ಬೇಬಿ ಅಂತ ಒಪ್ಕೋತೀನಿ. ಸರಿ ಆಯ್ತು. ಬ್ರ್ಯಾಂಡೆಡ್ ನೈಟೆ, ಚೀಪ್ ಅಂಡ್ ಬೆಸ್ಟ್ ನೈಟ್ ಅಲ್ಲಿ ಡಿಸೈನ್ ಡಿಸೈನ್ ವೆರೈಟಿ ವೆರೈಟಿ ನೈಟೆ. ಆಂಟಿ, ಯಾರಪ್ಪ ಅದು? ಕೊಡಕ್ಕೆ ತಂಗಳು ಮುಕ್ಕಿಲ್ಲ, ಹೋಗಪ್ಪ ಆ ಕಡೆಗೆ. ಬೇಕಿತ್ತ ನನಗಿದು? ಆಂಟಿ ಭಿಕ್ಷುಕ್ದು ಅನ್ಕೊಂಡು ಫಸ್ಟ್ ಅಟೆಂಪ್ಟ್ ಫೇಲು. ಇರ್ಲಿ, ಪರವಾಗಿಲ್ಲ, ಎಲ್ಲ ಫೀಲ್ಡ್ ಅಲ್ಲೂ ಫೇಲ್ಯೂರ್ಸ್ ಇದ್ದಿದ್ದೆ. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ನೈಟಿ ನೈಟಿ ಬ್ರ್ಯಾಂಡೆಡ್ ನೈಟಿ ಆಂಟಿ, ಆಂಟಿ ಬ್ರ್ಯಾಂಡೆಡ್ ನೈಟಿ ಚೀಪ್ ರೇಟ್ ಅಲ್ಲಿ ಇದೆ ನೋಡಿ, ವೆರೈಟಿ ವೆರೈಟಿ ಡಿಸೈನು. ನೈಟೆ 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 ಆಂಟಿ, ಬ್ರ್ಯಾಂಡೆಡ್ ನೈಟಿ ಚೀಪ್ ಅಂಡ್ ಬೆಸ್ಟ್ ರೇಟು, 24 hours ಎಲ್ಲ ಕೆಲ್ಸಕ್ಕೂ ಕಂಫರ್ಟಬಲ್ ಆಗಿರುತ್ತೆ ನೋಡಿ ಆಂಟಿ, ನೋಡ್ ಬನ್ನಿ ನೈಟಿನ. ಹೌದೇನಪ್ಪ, ಹಾಗಂದ್ರೆ 50 ರೂಪಾಯಿಗೆ 2 ನೈಟಿ ಕೊಡ್ತೀಯಾ? ತಗೊಂತೀನಿ ಆಂಟಿ. 50 ರೂಪಾಯಿಗೆ ಮಕ ಒರ್ಸ್ಕೊಂಡ ಟವಲೇ ಬರಲ್ಲ, ಇನ್ ಮೈ ತುಂಬಾ ಹಾಕೋಣ ನೈಟಿ ಬರುತ್ತಾ? ನಿನ್ ಗಂಡ ಅದ್ ಹೆಂಗ್ ಸಂಸಾರ ಮಾಡ್ತಾನೆ ನಿನ್ ಹತ್ರ? ನೈಟೆ 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 ಬ್ರ್ಯಾಂಡೆಡ್ ನೈಟಿ ಆಂಟಿ ನೈಟೆ. ಏನಪ್ಪ ರೋಡಲ್ಲೆಲ್ಲ ಎಣ್ಣೆ ಮಾಡಕ್ ಶುರು ಹಚ್ಕೊಂಡ್ಬಿಟ್ಟಿದ್ಯಾ? ಹೇ ಮುತ್ಕ, ನಿನ್ ಕಿವಿಗ್ ನಾನು ಹೇಳಿದ್ದು 90 ಅಲ್ಲ ನೈಟಿ ತಗಂತ್ಯಾ? ಅದನ್ನೇ ಸ್ವಲ್ಪ ಜೋರಾಗಿ ಹೇಳೋದಲ್ವಾ, ನನಗೆ ಕಿವಿ ಕೇಳೋದಿಲ್ಲ. ನೋಡಲೇ ಆ ಮನೇಲಿ ಆಂಟಿ ಇದ್ದಾರೆ, ಅವ್ರು ತಗೋತಾರ ಹೋಗಲ್ಲಿ. ಹ್ಮ್ ಮುತ್ಕ, ಯಾವ್ಯಾವ ಮನೇಲಿ ಯಾವ್ಯಾವ ಆಂಟಿದೀರ ಅವ್ರೆ ಅಂತ ಚೆನ್ನಾಗಿ ತಿಳ್ಕೊಂಡಿದ್ಯಾ ಅಲ್ವಾ ರಸಿಕಾ?